Hi guys, welcome back to Varsha's Kitchen. Ivattina video dalli irulli palya yav riti madodu torskoortarini. Idakke bekagiruva ingredients nodana. Irulli 5 rinda 6 tagondidini. Idna cut maadittidini. Tenginkai turi 1 cup. Harshna. Kotmiri soppu. Garam masala. Dhaniya powder. Chilli powder. Uppu. Karbevu. Sasve. ಈಗ ಈರುಳ್ಳಿ ಪಲ್ಯ ಮಾಡೋದಕ್ಕೆ ಮೊದಲು ಸ್ಟವ್ ಹಚ್ಚಿ ಬಾಂಡ್ಲೆ ಇಟ್ಟು ಒಂದು 4 ಸ್ಪೂನ್ಸ್ ಎಣ್ಣೆ ಹಾಕೋಬೇಕು. ಈಗ ಎಣ್ಣೆ ಕಾದಿದೆ, ಒಂದು 1/2 ಸ್ಪೂನ್ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಅರಿಶಿನ ಪೌಡರ್, ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟ್ಗೆ. ಈಗ ಇದನ್ನ 1-2 ಮಿನಿಟ್ಸ್ ಈರುಳ್ಳಿ ಫ್ರೈ ಆಗೋದು. ಗರಂ ಮಸಾಲ 1/2 ಸ್ಪೂನ್. ಈಗ ಮಸಾಲ ಪೌಡರ್ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿ. ಈಗ ಈರುಳ್ಳಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಕಪ್ ಕಾಯಿತುರಿ ಇದೆರಡು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ್ರೆ ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ. ಇದು ಇದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಸೊ ನೀವು ಇದನ್ನ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಗ ಆಗಿದೆ ಇದು ಈರುಳ್ಳಿ ಪಲ್ಯ, ಇದನ್ನ ಸರ್ವ್ ಮಾಡ್ಕೋಬೇಕು. ಈಗ ಈರುಳ್ಳಿ ಪಲ್ಯ ರೆಡಿ ಆಗಿದೆ. ಇದನ್ನ ನೀವು ಚಪಾತಿ ಜೊತೆ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಕ್ವಿಕ್ಕಾಗಿ ಬೇಗ ಆಗುತ್ತೆ, ಸೊ ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.